ಈಗಿನ ಎಕ್ಸಿಸ್ಟಿಂಗ್ ಕೆಪಾಸಿಟಿಯಲ್ಲೇ ಇನ್ನು 1 ಲಕ್ಷ ಹೆಚ್ಚಿನ ವಿದ್ಯಾರ್ಥಿಗಳನ್ನ ತಗೊಳ್ಳಕ್ಕೆ ಸಾಧ್ಯವಿದೆ. ಅದ್ರ ಜೊತೆಗೆ ಇನ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದನ್ನ ಮಾಡ್ತೀವಿ. ಇರುವಂತ ಕೆಪಾಸಿಟಿ ಇನ್ಕ್ರೀಸ್ ಮಾಡಿ ಇನ್ನ ಹೆಚ್ಚಿನ ಅಡ್ಮಿಷನ್ ತಗೊಳಕ್ಕೂ ಮಾಡ್ತಾ ಇದ್ವಿ. ಇನ್ನೂ ಜಾಸ್ತಿ ಆದರೆ ಶಿಫ್ಟ್ ಬೇಸಿಸ್ ನಲ್ಲಿ ಅದಲ್ಲದೆ ಯೂನಿಕ್ ಕಾಲೇಜಸ್ ಪ್ರಾರಂಭವನ್ನು ಮಾಡಬೇಕು ಅಂತಿದ್ವಿ. 11 ನಗರ ಪಾಲಿಕೆಗಳಲ್ಲಿ ಯೂನಿಕ್ ಕಾಲೇಜಸ್ನ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಅಡ್ಮಿಷನ್ ಹೆಚ್ಚಾಗಿ ಬಂದರೆ ಶಿಫ್ಟ್ ಬೇಸಿಸ್ನಲ್ಲಿ ಮಾಡುವಂಥದ್ದಾಗುತ್ತೆ. ಶಿಫ್ಟ್ ಬ್ಯಾಚ್ ಬ್ಯಾಚಸ್ಗಳಲ್ಲಿ ಮಾಡುವಂಥದ್ದಾಗುತ್ತೆ ಶಿಫ್ಟ್ ಬೇಸಿಸ್ನಲ್ಲಿ. ಇವತ್ತು ಹೆಚ್ಚು ಎಷ್ಟೇ ಹೆಚ್ಚು ಬಂದ್ರೂ ನಾವೇನು ಒಂದು ಸಾಧಾರಣ ಒಂದು 2 ಲಕ್ಷದಿಂದ 2 ಲಕ್ಷ ಹೆಚ್ಚಾಗಿ ಬರ್ಬೋದು ಅಂದ್ಕೊಂಡಿದ್ವಿ. ಈಗಾಗಲೇ ಎಕ್ಸಿಸ್ಟಿಂಗಲ್ಲಿ 1 ಲಕ್ಷ ಖಾಲಿ ಇರುವಂಥದ್ದಿದೆ. ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಕೆಪಾಸಿಟಿ ರೆಗ್ಯುಲರ್ನಲ್ಲಿ ಅದನ್ನು ಫಿಟ್ ಮಾಡೋಕ್ಕೆ ಮಾಡುವಂಥದ್ದು ಸಮಸ್ಯೆನೂ ಆಗಲ್ಲ. ಸಮಸ್ಯೆ ಏನೇ ಸವಾಲು ಬಂದರೂ ಅವಕಾಶ ಮಾಡಿಕೊಡುವಂಥದ್ದಾಗುತ್ತೆ. ಅವಕಾಶವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ವಹಿಸುವಂಥದ್ದಾಗುತ್ತೆ. ಮಿನಿಮಮ್ ಮಾರ್ಕ್ಸ್ ಯಾವ್ದು ಇನ್ಸಿಸ್ಟ್ ಮಾಡ್ತಿಲ್ಲ, ಮಾರ್ಕ್ಸ್ಗಳನ್ನ ಇನ್ಸಿಸ್ಟ್ ಮಾಡ್ತಿಲ್ಲ. ಹಾಗಾಗಿ ನಾವೀಗ ಮಿನಿಮಮ್ಮು ಸಿ ಇ ಟಿ ಮಾರ್ಕ್ಸಲ್ಲಿ ಮಿನಿಮಮ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರು 10+2 ತಗೊಳ್ತಿರೋಂಥ ಯಾವುದು ಮಿನಿಮಮ್ ಮಾರ್ಕ್ಸ್ನ ನಾವು ಫಿಕ್ಸ್ ಮಾಡ್ತಿಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ. ನಾವು ಎಲಿಜಿಬಿಲಿಟಿ ಕ್ರೈಟೀರಿಯನ್ನ ಸಿ ಇ ಟಿ ನಲ್ಲಿ ಮಿನಿಮಮ್ ಮಾರ್ಕ್ಸ್ನ ಫಿಕ್ಸ್ ಮಾಡ್ತಾ ಮಾಡ್ತೇವೆ. ಸರ್, ಈಗ ಇನ್ನೊಂದು 2-3 ಸರ್, ತರಗತಿಗಳು ಈಗ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವರ್ಷಗಳನ್ನ ಕಳ್ಕೊಳ್ಳೋಂಥದ್ದಾಗಬೇಕು, ಕಳ್ಕೋಬಾರ್ದು. ಕಲಿಕೆಗಳು ಆಗಬೇಕು, ಕಲಿಕೆಗಳು ಮಾಡಲಿಲ್ಲ ಅಂದರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರಲ್ಲ. ಇವೆಲ್ಲ ಕಾರಣದಲ್ಲೂ ಅವ್ರ ಉತ್ತಮ ಭವಿಷ್ಯ ಮತ್ತು ಅವರು ಎಲ್ಲ ಅವಶ್ಯಕತೆಗಳು ಇರೋದ್ರಿಂದ ಕಲಿಕೆನಲ್ಲೆಲ್ಲೂ ನಿಲ್ಲಿಸೋಕ್ಕಾಗಲ್ಲ. ಕಲಿಕೆ ನಡೀತಾನೆ ಇರಬೇಕು. ಕಲಿಕೆಗಳನ್ನು ಮುಂದುವರಿಸಲಿಕ್ಕೆ ತುಂಬ ಜನಕ್ಕೆ ಈಗ ಆನ್ಲೈನಲ್ಲಿ ಅರ್ಥ ಆಗದಿದ್ರೆ ಸಮಸ್ಯೆ ಇಲ್ಲ. ತುಂಬ ಜನಕ್ಕೆ ಆನ್ಲೈನಲ್ಲಿ ಕ್ಲಾಸಸ್ ಅರ್ಥ ಆಗಲ್ಲ. ಈ ಅರ್ಥ ಆಗದೆ ವಿದ್ಯಾರ್ಥಿಗಳು ಸ್ವಲ್ಪ ಸಹಾಯ ಬೇಕಾಗಿ ಕ್ಲಾಸಸ್ ಬೇಕಾಗುತ್ತೆ. ಕೆಲವೊಂದಿಂತ ಅವಶ್ಯಕತೆ ಇದ್ದವ್ರಿಗೆ ನಾವು ಅವಶ್ಯಕತೆ ಇಲ್ಲದೇ ಇದ್ದಾಗಿ ಮಾಡಿದ್ರೆ ಅವ್ರು ವಂಚಿತರಾಗ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವ್ರಿಗೆ ಉತ್ತಮವಾಗಿ ಕಲಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಏನು ಹೇಳಿದ್ರಲ್ಲ, ಇದೇನು ಮ್ಯಾಂಡೇಟ್ರಿ ಇರಲ್ಲ, ಇದು ವಾಲಂಟ್ರಿ. ಸೊ ಯಾರ್ಯಾರಿಗೆ ಇವಾಗ ಲಸಿಕೆ ಆಗಿರೋರು ಕ್ಲಾಸ್ಗಳಿಗೆ ಬಂದು ಅಟೆಂಡ್ ಮಾಡಲಿಕ್ಕೆ ಅವಕಾಶ ಆಗಿದೆ. ಮತ್ತು ಕ್ಲಾಸಸ್ಗಳಲ್ಲಿ ಮೊದಲೂ ಕಂಡಕ್ಟ್ ಮಾಡಿದ್ದೀವಲ್ಲ, ಕಂಡಕ್ಟ್ ಮಾಡಿದಾಗ ಈ ಡಿಸ್ಟೆನ್ಸ್ಗಳೇನು ಮೇಂಟೈನ್ ಮಾಡಬೇಕಾಗಿದೆಯೋ, ಮಾಸ್ಕ್ಗಳು ಧರಿಸೋದ್ರಿಂದ ಏನಾಗಬೇಕಿದೆಯೋ, ಮಾಸ್ಕ್ಗಳನ್ನ ಧರಿಸ್ಕೊಂಡು ಕ್ಲಾಸಸ್ನಲ್ಲಿ ಸಾಕಷ್ಟು ಸ್ಪೇಸನ್ನು ಕೊಟ್ಟು ಕ್ಲಾಸಸ್ನ ಕಂಡಕ್ಟ್ ಮಾಡುವಂಥದ್ದು. ಎಲ್ಲೂ ಕಲಿಕೆ ನಿಲ್ಲಬಾರ್ದು ಅಂತ.